ನಿಮ್ಮ ಯಾವುದೇ ತೊಂದರೆಗಳಿಗೆ ಅಥವಾ ಪ್ರಾಬ್ಲಮ್ಗಳಿಗೆ ಮೂಲ ಒಂದೇ ಒಂದು ಸೋರ್ಸ್ನೇ ಆಗಿರುತ್ತೆ ಅಥವಾ ಒಬ್ಬನೇ ಒಬ್ಬ ವ್ಯಕ್ತಿನೇ ಆಗಿರ್ತಾನೆ. ನಿಮ್ಮ ಸಮಸ್ಯೆಗಳಿಗೆ ತುಂಬ ಜನಗಳು ಅಥವಾ ತುಂಬ ಸಿಚುವೇಶನ್ಗಳೇ ಕಾರಣ ಅಂತ ನಿಮ್ಗೆ ಅನಿಸಿದ್ರು ಅದನ್ನೆಲ್ಲ ನಾವು ಒಂದೇ ಒಂದು ಸೋರ್ಸಿಗೆ ಟ್ರೇಸ್ ಮಾಡಿಬಿಡ್ಬೋದು. ಆ ರೀತಿ ವೈರಸ್ಸನ್ನು ಸೃಷ್ಟಿ ಮಾಡ್ತಿರುವಂತಹ ಸೋರ್ಸನ್ನು ನೀವೇನಾದರೂ ಮುಗಿಸ್ಬಿಟ್ರೆ, ಆ ಒಬ್ಬ ವ್ಯಕ್ತಿಯನ್ನು ನೀವು ತಡೆದ್ರೆ, ನಿಮ್ಮ ಎಲ್ಲ ಪ್ರಾಬ್ಲಮ್ಗಳು ಸಹ ಸಾಲ್ವ್ ಆಗೋಗ್ತವೆ. ಸೊ ಆ ರೀತಿ ಈ ವೈರಸ್ಸನ್ನು ಹರಡುವಂತಹ ವ್ಯಕ್ತಿಗಳನ್ನು ಹೇಗೆ ಗುರುತಿಸೋದು, ಹೇಗೆ ಅವರನ್ನು ತಡೆಯೋದು, ಇದರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಂದ ಹೇಗೆ ಹೊರಬರ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವೆಲ್ಕಮ್ ಟು ಪುಸ್ತಕಾಂಶ. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ಕಾರಣ ಹೇಗೆ ಇರೋದಕ್ಕೆ ಸಾಧ್ಯ ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲೆಲ್ಲ ಪವರ್ ಒಂದು ರಾಜನ ಕಂಟ್ರೋಲಲ್ಲೇ ಇರ್ತಿತ್ತು. ಅಂದರೆ ತುಂಬ ಜನಗಳನ್ನು ಅವರು ಕಂಟ್ರೋಲನ್ನೇ ಮಾಡ್ತಾಯಿದ್ರು. ಅವರು ಹೇಗೆ ಯೋಚಿಸ್ತಾರೋ, ಹೇಗೆ ಅವರು ನಡಿಬೇಕು ಅಂತ ಅಂದ್ಕೊತಾರೋ, ಅದೇ ರೀತಿ ಎಲ್ಲರೂ ನಡಿಬೇಕಾಗಿತ್ತು. ಆದರೆ ಇವಾಗ ಡೆಮೋಕ್ರಸಿ ಬಂದಿದೆ, ಪವರ್ ಅನ್ನೋದು ಎಲ್ಲರ ಕೈಯಲ್ಲೂ ಬಂದೇ ಇದೆ. ಅಂದರೆ ಅವರು ಇಷ್ಟ ಬಂದಾಗೆ ಅವರು ಬದುಕುವಂಥ ಸ್ಥಿತಿ ಇವಾಗ ಇದೆ. ಆದರೆ ಅದು ಎಲ್ಲರ ಪಾಲಿಗೂ ನಿಜ ಆಗಿರಲ್ಲ. ಇವಾಗಲೂ ಕೆಲವು ಜನಗಳು ನಮ್ಮನ್ನು ಕಂಟ್ರೋಲನ್ನು ಮಾಡ್ತಾನೆ ಇರ್ತಾರೆ. ರಾಜಕಾರಣಿಗಳನ್ನು ಬಿಟ್ಬಿಡೋಣ, ಅದನ್ನು ಬಿಟ್ಟರೂ ನಮ್ಮ ಡಿಸಿಷನ್ಗಳು ನಮ್ಮ ಅಕ್ಕಪಕ್ಕದಲ್ಲೇ ಇರುವಂಥ ಒಬ್ಬರು ಇಬ್ಬರೂ ಕಂಟ್ರೋಲ್ ಮಾಡ್ತಾನೆ ಇರ್ತಾರೆ. ಅದು ಯಾವುದೋ ಒಂದು ಚಿಕ್ಕ ಊರಲ್ಲಾದ್ರೂ ಸರಿ, ಅಥವಾ ನಿಮ್ಮದೇ ಆಗಿರುವಂಥ ಒಂದು ಚಿಕ್ಕ ಗುಂಪಲ್ಲಾದ್ರೂ ಸರಿ, ಒಬ್ಬ ವ್ಯಕ್ತಿ ಎಲ್ಲರ ಡಿಸಿಷನ್ಗಳನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿಯನ್ನು ಹೊಂದಿರ್ತಾನೆ. ಆ ವ್ಯಕ್ತಿಯನ್ನು ನಾವು ಕಂಟ್ರೋಲ್ ಮಾಡಿಬಿಟ್ರೆ, ಆ ವೈರಸ್ಸನ್ನು ಬೇರೆಯವರಿಗೆ ತಗಲದ ಹಾಗೆ ನಾವು ನೋಡ್ಕೊಂಡ್ಬಿಟ್ರೆ, ನಾವು ನಮಗೆ ಬರುವಂತಹ ಎಲ್ಲ ತೊಂದರೆಗಳನ್ನು ಮಟ್ಟ ಹಾಕ್ತಾಗೇ ಲೆಕ್ಕ ಆಗಿರುತ್ತೆ. ಎಕ್ಸಾಂಪಲ್ಗೆ ಯಾವುದೋ ಒಂದು ಧರಣಿ ನಡೀತಾ ಇದ್ದರೆ, ಆ ಧರಣಿಯನ್ನು ನಾವು ನಿಲ್ಲಿಸಬೇಕು ಅಂದರೆ ಆ ಧರಣಿಗೆ ನಿಜವಾಗ್ಲೂ ಕಾರಣವಾಗಿರುವಂತಹ ಸೋರ್ಸ್ ಯಾವುದು ಅಂತ ನೋಡಬೇಕು. ಆ ಸೋರ್ಸನ್ನು ನಾವು ತಡೆದ್ರೆ, ಆ ಒಬ್ಬ ವ್ಯಕ್ತಿಯನ್ನು ನಾವೇನಾದರೂ ತಡೆದ್ರೆ, ಮಿಕ್ಕ ಎಲ್ಲ ಜನಗಳನ್ನು ತಡೆದ ಹಾಗೇ ಲೆಕ್ಕ, ಆ ಧರಣಿಯನ್ನು ನಿಲ್ಲಿಸ್ದಾಗೇ ಆಗುತ್ತೆ. ಅದಕ್ಕೇ ಯಾವುದೇ ಧರಣಿಯಲ್ಲೂ ಪೊಲೀಸ್ಗಳು ಮಾಮೂಲಿಯಾಗಿ ಮುಂದೆ ಇರುವಂಥ ನಾಯಕರನ್ನೇ ಅರೆಸ್ಟ್ ಮಾಡ್ತಾರೆ ಅಥವಾ ಹೊಡಿಲೂಬಹುದು. ಇದರಿಂದ ಅವನ ಹಿಂದೆ ಇದ್ದಂಥವರು ಓಡಿ ಹೋಗ್ತಾರೆ ಅನ್ನುವಂಥ ನಂಬಿಕೆ. ನೀವು ಯಾವುದೇ ಯುದ್ಧವನ್ನು ತಗೊಂಡ್ರೂ ಅಷ್ಟೇ, ಅಲ್ಲಿ ಎಲ್ಲ ಸೈನಿಕರನ್ನು ಪ್ರಜೆಗಳನ್ನು ಸಾಯಿಸಿದ ಮೇಲೇ ಯುದ್ಧವನ್ನು ಗೆಲ್ತಾರೆ ಅಂತ ಅಲ್ಲ. ಆಸ್ತಿ ಪಾಸ್ತಿ ವಸ್ತುಗಳನ್ನೆಲ್ಲ ಮೊದಲೇ ವಶಪಡಿಸ್ಕೋಬೇಕು ಅಂತಲೂ ಏನಿಲ್ಲ. ಬರೀ ಒಬ್ಬ ಲೀಡರ್ನ ಅಥವಾ ಆ ರಾಜನನ್ನು ಸೋಲಿಸ್ಬೇಕು ಅಥವಾ ಸಾಯಿಸ್ಬೇಕು, ಹೀಗೆ ಮಾಡೋದ್ರಿಂದ ಇಡೀ ಸೈನ್ಯನೇ ಸೋಲ್ತು ಅಂತ ಲೆಕ್ಕ. ಆತನ ರಾಜ್ಯ, ಜನಗಳು, ಆಸ್ತಿ ಪಾಸ್ತಿ ಎಲ್ಲನೂ ನಾವು ಗೆದ್ದ ಹಾಗೇ ಆಗುತ್ತೆ. ಹೀಗೆ ಪವರು ಒಬ್ಬ ವ್ಯಕ್ತಿಯ ಕೈಯಲ್ಲೇ ಇರುತ್ತೆ. ಆತ ನಮಗೆ ತೊಂದರೆಗಳು ಬರೋ ಹಾಗೆ ಮಾಡ್ಬೋದು, ಆ ವೈರಸ್ಸನ್ನು ಎಲ್ಲರಿಗೂ ಹರಡೋ ಹಾಗೇ ಮಾಡ್ತಾ ಹೋಗ್ಬೋದು. ಆ ಜನಗಳನ್ನು ಅವನಂತೆಯೇ ಸಿಟ್ಟಿಗೆದ್ದು ಅವನಂತೆಯೇ ತೊಂದರೆಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ನಾವು ಈ ರೀತಿಯ ವ್ಯಕ್ತಿಗಳನ್ನು ಮೊದಲು ಗುರುತಿಸ್ಬೇಕು. ಅದು ಹೇಗೆ ಅಂದರೆ, ಈ ರೀತಿ ವೈರಸ್ಸನ್ನು ಹರಡುವಂಥ ವ್ಯಕ್ತಿಗಳು ಹೆಚ್ಚಿನ ಸಂದರ್ಭದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರುವಂಥ ವ್ಯಕ್ತಿಗಳಾಗಿರ್ತಾರೆ. ಬೇರೆಯವರಿಗೆ ತೊಂದರೆಗಳನ್ನು ಕೊಡೋದ್ರಲ್ಲಿ ಮಜವನ್ನು ಹುಡುಕುವಂಥವರಾಗಿರ್ತಾರೆ. ಸುಮ್ಮನೆ ಅಧಿಕಾರವನ್ನು ಬೇರೆಯವ್ರ ಮೇಲೆ ಇವರು ಚಲಾಯಿಸ್ತಾನೆ ಇರ್ತಾರೆ, ಯಾವುದಾದ್ರೂ ಕೆಲಸಗಳನ್ನು ಮಾಡಿಸ್ಕೋತಾನೆ ಇರ್ತಾರೆ. ಈ ರೀತಿ ಬೇರೆ ಜನಗಳ ತಲೆಯನ್ನು ಕೆಡಿಸೋವಂಥ ವ್ಯಕ್ತಿಗಳನ್ನು ನೀವು ಗುರುತಿಸ್ಬೋದು. ಎಕ್ಸಾಂಪಲ್ಗೆ ಫ್ಯಾಮಿಲಿ ಥೆರಪಿಸ್ಟ್ ಆದಂಥ ಮಿಲ್ಟನ್ ಹತ್ರ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಜನಗಳು ಕನ್ಸಲ್ಟೆಂಟಿಗೆ ಬಂದಾಗ, ಡಾಕ್ಟರ್ರು ಬಂದಂತಹ ಫ್ಯಾಮಿಲಿನಲ್ಲಿ ಈ ರೀತಿ ವ್ಯಕ್ತಿಯನ್ನು ಗುರುತಿಸ್ಬಿಟ್ಟು ಸಪರೇಟ್ ಆಗಿ ಅವನನ್ನು ಕೂರಿಸ್ತಾರೆ. ಇದರಿಂದ ಎಲ್ಲರಿಗೂ ಅರ್ಥ ಆಗ್ತಾ ಹೋಗುತ್ತೆ ತಮ್ಮ ಪ್ರಾಬ್ಲಮ್ಮು ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ, ಏನು ತಮ್ಮ ನಿಜವಾದ ಸಮಸ್ಯೆ ಅಂತ. ಸೊ ಈ ರೀತಿ ಜನಗಳನ್ನು ನೀವು ಗುರುತಿಸಿದ್ರೆ ಇದರಿಂದ ನಿಮ್ಮ ಲೈಫಿಗೆ ಒಂದೊಳ್ಳೆಯ ಸೊಲ್ಯೂಷನ್ನು ಸಿಗ್ತಾ ಹೋಗುತ್ತೆ. ಹೀಗೆ ನೀವು ಗುರುತಿಸಿದ ಮೇಲೆ ಏನು ಮಾಡಬೇಕು ಅಂದರೆ, ಅವರನ್ನು ಅವರ ಪಾಡಿಗೆ ಇದ್ಬಿಡೋದಕ್ಕೆ ಬಿಡಬಾರ್ದು. ಕಾರಣ ಇಷ್ಟೇ, ಒನ್ ಡರ್ಟಿ ಫಿಶ್ ಕ್ಯಾನ್ ರೂಯಿನ್ ದ ಹೋಲ್ ಪಾಂಡ್, ಕೋತಿ ತಾನು ಕೆಡೋದಲ್ಲದೇ ಪೂರ್ತಿ ವನವನ್ನೇ ಕೆಡಿಸುತ್ತೆ ಅಂತ. ಇವಾಗ ನೀವು ಒಂದು ಕಂಪನಿಗೆ ಮ್ಯಾನೇಜರ್ ಆಗಿರ್ತೀರ,
ಈ ರೀತಿ ವ್ಯಕ್ತಿಯನ್ನು ನೀವು ಗುರುತಿಸ್ತೀರ. ಅವನನ್ನ ಹಾಗೆ ಸುಮ್ಮನೆ ಬಿಟ್ಟರೆ ಎಲ್ಲ ಜನರನ್ನು ನಿಮ್ಮ ವಿರುದ್ಧವಾಗಿ ಕಟ್ಟೋದಕ್ಕೆ ಶುರು ಮಾಡ್ತಾನೆ, ಅಥವಾ ನಿಮ್ಮ ಮೇಲೆ ನೆಗೆಟಿವ್ ಪಬ್ಲಿಸಿಟಿಯನ್ನೇ ಮಾಡ್ತಾ ಹೋಗ್ತಾನೆ. ಇದರಿಂದ ಬೇಸತ್ತು ನೀವು ಅವ್ರ ಜೊತೆ ಮಾತಾಡಿ ಎಲ್ಲವನ್ನು ಸರಿ ಮಾಡ್ಕೊಳ್ಳೋಣ ಅಂದರೆ ಅದು ಆಗದೇ ಇರುವಂಥ ಕೆಲಸ ಆಗಿರುತ್ತೆ. ಅವರು ಅದಕ್ಕೆಲ್ಲ ಬಗ್ಗುವಂತಹ ವ್ಯಕ್ತಿಗಳೇ ಆಗಿರೋದೇ ಇಲ್ಲ. ಇನ್ನು ನೀವು ಮಾತಾಡೋದ್ರಿಂದ ದೊಡ್ಡ ಆರ್ಗ್ಯುಮೆಂಟನ್ನು ಅವರು ಮಾಡ್ತಾ ಹೋಗ್ತಾರೆ, ಮಾತಿಗೆ ಮಾತು ಬೆಳೆಸ್ತಾ ಹೋಗ್ತಾರೆ, ನಿಮ್ಮ ಎಮೋಷನ್ ಜೊತೆ ಆಟವನ್ನು ಆಡ್ತಾ ಹೋಗ್ತಾರೆ. ಅವರನ್ನು ಚೇಂಜ್ ಮಾಡೋದಕ್ಕೆ ನೀವು ಆಗೋಲ್ಲ. ಅವರು ಯಾವುದಕ್ಕೂ ಒಪ್ಕೊಳ್ಳೋದೇ ಇಲ್ಲ, ಅವರ ಗುಣನೇ ಆಗಿರುತ್ತೆ ಅಷ್ಟೇ. ಈ ರೀತಿ ವೈರಸ್ಸನ್ನು ಹರಡುವಂತಹ ಜನಗಳನ್ನು ತಡೆಯೋದು ಹೇಗೆ ಅಂದರೆ, ಆ ರೀತಿ ವ್ಯಕ್ತಿಗಳನ್ನು ನೀವು ಐಸೋಲೇಟ್ ಮಾಡಬೇಕು, ಅಂದರೆ ಒಬ್ಬಂಟಿಯನ್ನಾಗಿ ಮಾಡಬೇಕು. ಜನಗಳ ಜೊತೆ ಹೆಚ್ಚು ಬೆರೆಯೋಕೆ ಅವರನ್ನು ಬಿಡೋಕೆ ಹೋಗಬಾರ್ದು. ಇದರಿಂದ ವೈರಸ್ಸು ಹರಡೋದನ್ನು ನೀವು ತಡಿಬೋದು, ಅಥವಾ ಅವರನ್ನು ನೀವು ಎಕ್ಸ್ಪೋಸ್ ಮಾಡಬೇಕಾಗತ್ತೆ. ಅಂದರೆ ಈ ರೀತಿ ಈ ವ್ಯಕ್ತಿ ಇದ್ದಾನೆ, ಯಾರೂ ಈತನ ಮಾತನ್ನು ಕೇಳೋದಕ್ಕೆ ಹೋಗಬೇಡಿ, ಆತ ಏನಾದ್ರೂ ಮಾತಾಡಿದ್ರು ಅಷ್ಟೇ, ನೀವು ಸುಮ್ಮನಿರಿ, ಪ್ರವೋಕ್ ಆಗಬೇಡಿ ಅಂತ. ಆತನ ಗುಣ ಹೀಗೆ ಹೀಗೆ ಇದೆ ಅಂತ ಹೇಳ್ಬಿಟ್ಟು ನೀವು ಪ್ರೂವ್ ಮಾಡಿ ತೋರಿಸ್ಬೇಕಾಗುತ್ತೆ, ಎಲ್ಲರನ್ನೂ ಅವನಿಂದ ದೂರ ಇಡಬೇಕಾಗುತ್ತೆ. ಇದರಿಂದ ಈ ವೈರಸ್ ಹರಡೋದನ್ನು ನೀವು ತಡಿಬೋದು. ಅಕಸ್ಮಾತ್ ಈಗಾಗಲೇ ಆತ ಎಲ್ಲರಿಗೂ ಈ ವೈರಸ್ಸನ್ನು ಹಬ್ಬಿಸಿದಾನೆ ಅಂದರೆ ಆತನನ್ನು ನೀವು ಕೊಂಡ್ಕೋಬೋದು. ಇದರಿಂದ ಆತನೇ ಮತ್ತೆ ತನ್ನ ಗ್ರೂಪನ್ನು ಮನಿಪ್ಯುಲೇಟ್ ಮಾಡಿ ಎಲ್ಲರನ್ನೂ ಶಾಂತಗೊಳಿಸ್ತಾ ಹೋಗ್ತಾನೆ. ತುಂಬ ಕೆಟ್ಟ ಮ್ಯಾನೇಜ್ಮೆಂಟ್ ಅಂತ ಆತ ಏನು ಕನ್ವಿನ್ಸನ್ನು ಮಾಡಿರ್ತಾನೆ, ಒಳ್ಳೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಆತನು ಕನ್ವಿನ್ಸನ್ನು ಮಾಡ್ತಾನೆ ಹೋಗ್ತಾನೆ. ನೀವು ಎಲ್ಲ ಗ್ರೂಪನ್ನೇ ಕೊಂಡ್ಕೋಬೇಕು ಅಂತ ಏನಿಲ್ಲ. ಆ ಒಬ್ಬ ಲೀಡರನ್ನು ಕೊಂಡ್ರೆ ತೊಂದರೆಯಿಂದ ನೀವು ಪರಿಹಾರವನ್ನು ಪಡ್ಕೋಬೋದು. ಅದಕ್ಕಿಂತ ನೀವು ಬೆಸ್ಟ್ ಆದಂಥ ಕೆಲಸ ಏನು ಮಾಡ್ಬೋದು ಅಂದರೆ ಅವರನ್ನು ಟ್ರಾನ್ಸ್ಫರೇ ಮಾಡಿಬಿಡ್ಬೋದು. ಇದರಿಂದ ಎಲ್ಲರೂ ಒಟ್ಟಿಗೆ ವರ್ಕ್ ಮಾಡೋಕ್ಕೆ, ಯಾವುದೇ ಮೇಜರ್ ತೊಂದರೆ ಇಲ್ಲದೆ ವರ್ಕ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಎಕ್ಸಾಂಪಲ್ಗೆ ಅಥೆನ್ಸು ಒಳ್ಳೆ ಸಿವಿಲೈಸ್ ಆದಂತಹ ಒಂದು ಕಂಟ್ರಿ ಆಗಿರುತ್ತೆ. ಅಲ್ಲಿ ಒಂದು ವರ್ಷಕ್ಕೆ ಒಂದು ಸಲ ಒಂದು ವೋಟಿಂಗನ್ನು ನಡೆಸ್ತಾರೆ. ಜನರಿಗೆ ಯಾರು ತಮ್ಮ ಲೀಡರ್ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ, ಓವರ್ ಎಂಥೂಸಿಯಾಸಮ್ ಆಗಿ ಇರ್ತಾರೆ, ಬೇರೆಯವರ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾರೆ, ಈ ರೀತಿಯಲ್ಲಿ ಯಾರ ಬಿಹೇವಿಯರ್ಗಳು ಸರಿ ಇರಲ್ಲ ಅವರಿಗೆ ಓಟನ್ನು ಹಾಕುವಂಥ ಒಂದು ಅಧಿಕಾರ ಇರುತ್ತೆ. ಯಾರಿಗೆ 6,000 ಓಟ್ಗಿಂತ ಜಾಸ್ತಿ ಬರುತ್ತೋ ಅಂಥವರನ್ನು ಅವರು 10 ಅವರ ಸಿಟಿಯನ್ನು ಬಿಟ್ಟು ಹೊರಗಡೆ ಕಳಿಸ್ತಾರೆ. ಇದರಿಂದ ಯಾರಿಗೂ ಯಾವುದೇ ವೈರಸ್ ಬರೆದಿರೋ ಹಾಗೆ, ಯಾವುದೇ ಸಮಸ್ಯೆಗಳನ್ನು ಬರೆದಿರೋ ಹಾಗೆ ಆಗುತ್ತೆ. ಹೀಗಾಗಿ ಇದನ್ನು ವರ್ಷ ಒಂದು ಹಬ್ಬದ ರೀತಿ ಸೆಲೆಬ್ರೇಟನ್ನು ಮಾಡ್ತಾರೆ. 6,000 ಓಟು ಯಾರಿಗೂ ಬರಲಿಲ್ಲ ಅಂದರೆ, ಜಾಸ್ತಿ ಓಟು ಯಾರಿಗೆ ಬೀಳುತ್ತೆ ಅವರು ಸಿಟಿಯಿಂದ 10 ಆಚೆ ಇರಬೇಕಾಗುತ್ತೆ. ಈ ರೀತಿ ಶಿಕ್ಷೆಯನ್ನು ತಂದು ತೊಂದರೆ ಕೊಡುವಂತಹ ವ್ಯಕ್ತಿಗಳ ವಿರುದ್ಧ ಈ ಶಿಕ್ಷೆಗಳನ್ನು ಹೇರ್ತಾ ಇದ್ರು. ಇದರಿಂದ ತಮ್ಮ ರಾಜ್ಯವನ್ನು ಸುಭಿಕ್ಷವಾಗಿ ನಡೆಸ್ತಾ ಇದ್ರು. ಈ ರೀತಿಯಲ್ಲಿ ನೀವು ಸಹ ನಿಮಗೆ ತೊಂದರೆ ಬಂದಿರುವಂತಹ ನಿಜವಾದ ಸೋರ್ಸ್ ಯಾವುದು ಅಂತ ಹೇಳ್ಬಿಟ್ಟು ಗುರುತಿಸಬೇಕು. ಮುಖ್ಯವಾಗಿ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಹೇಗೆ, ಅದಕ್ಕೆ ಏನು ಕಾರಣ, ಆ ವೈರಸ್ಸಿನ ಸೋರ್ಸ್ ಯಾವುದು, ನಾನು ಹೇಗೆ ಅದನ್ನು ಮಟ್ಟ ಹಾಕ್ಬೋದು ಅಂತ ನೋಡಬೇಕು. ಆ ನಿಮ್ಮ ಸಮಸ್ಯೆಗೆ ಕಾರಣ ಒಂದು ಅಥವಾ 2 ಸೋರ್ಸೇ ಆಗಿರುತ್ತೆ. ಅಷ್ಟನ್ನಷ್ಟೇ ನೀವು ಮಟ್ಟ ಹಾಕಿದ್ರೆ ಮಿಕ್ಕೆಲ್ಲ ಸಮಸ್ಯೆಗಳು ತಾನಾಗಿ ತಾನೇ ಸಾಲ್ವ್ ಆಗ್ತಾ ಹೋಗ್ತವೆ. ಈ ರೀತಿಯಲ್ಲಿ ಈ ಲಾ ನಮಗೆ ತಿಳಿಸ್ತಾ ಹೋಗುತ್ತೆ. ಇದು ಲಾ ನಂಬರ್ 42, ಸ್ಟ್ರೈಕ್ ದ ಶೆಪರ್ಡ್ ಅಂಡ್ ದ ಶೀಪ್ ವಿಲ್ ಸ್ಕ್ಯಾಟರ್. ಈ ವಿಡಿಯೋದಿಂದ ಏನಾದರೂ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ತಿಳ್ಕೊಂಡಿದ್ರೆ ಒಂದು ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಯಾಕೆ ಅಂತ ಕಾಮೆಂಟನ್ನು ಮಾಡಿ. ಯಾರಿಗಾದರೂ ಇದು ಉಪಯೋಗ ಆಗುತ್ತೆ ಅಂದರೆ ಅವ್ರ ಜೊತೆ ಈ ವಿಡಿಯೋನ ಶೇರು ಮಾಡ್ಬೋದು. ನಮ್ಮ ವಿಡಿಯೋಗಳನ್ನು ನೀವು ತಪ್ಪದೆ ನೋಡಬೇಕು ಅಂದರೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನೋಡೋಕ್ಕೆ ತುಂಬಾ ಧನ್ಯವಾದ. ಕಲಿಯುತ್ತಲೇ ಇರಿ.